ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿನೋದ್ ಪ್ರಭಾಕರ್ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾದ್ರೆ ಮರಿ ಟೈಗರ್ನ ಹೊಸ ಚಿತ್ರ ಯಾವುದು, ಡಿಬಾಸ್ ಇವರ ಬೆಂಬಲಕ್ಕೆ ನಿಂತಿರೋದಾದ್ರೂ ಯಾಕೆ, ನಾವು ಹೇಳ್ತೀವಿ ಕೇಳಿ. ಕನ್ನಡ ಚಿತ್ರರಂಗದಲ್ಲೇ ಮರಿ ಟೈಗರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಸ್ಯಾಂಡಲ್ವುಡ್ ನ ಅರ್ನಾಡ ಎಂದರೆ ಫೇಮಸ್ ಆಗಿದ್ದಾರೆ. ಇದಕ್ಕೆ ಕಾರಣ ವಿನೋದ್ ಪ್ರಭಾಕರ್ ಅವರ ಶ್ರಮ ಮತ್ತು ವೃತ್ತಿಯ ಮೇಲಿರುವ ಶ್ರದ್ಧೆ. ಚಿತ್ರರಂಗಕ್ಕೆ ಬಂದು 15 ವರ್ಷದ ನಂತರ ವಿನೋದ್ ಪ್ರಭಾಕರ್ ಅವರು ಬೇರೆ ಎದ್ದ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ವಿನೋದ್ ಪ್ರಭಾಕರ್ ಅವರ ಫೋಟೋ ಶೂಟ್ ಭಾರಿ ಸಂಚಲನವನ್ನೇ ಉಂಟು ಮಾಡಿತ್ತು. ಇನ್ನು ಅಷ್ಟರ ಮಟ್ಟಿಗೆ ವಿನೋದ್ ಪ್ರಭಾಕರ್ ಅವರು ಹೊಸ ಲುಕ್ ನಲ್ಲಿ ಮಿಂಚುತ್ತಿದ್ದರು. ಇದರಿಂದ ವಿನೋದ್ ಪ್ರಭಾಕರ್ ಅವರಿಗೆ ಹೊಸ ಹೊಸ ಚಿತ್ರಗಳು ಹುಡುಕಿಕೊಂಡು ಬರುತ್ತಿದೆ. ಸದ್ಯ ವಿನೋದ್ ಪ್ರಭಾಕರ್ ಅವರು ಹೊಸ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದು ಚಿತ್ರಕ್ಕೆ ದರ್ಶನ್ ಅವರು ಸಾಥ್ ನೀಡಿದ್ದಾರೆ. ವಿನೋದ್ ಪ್ರಭಾಕರ್ ಅವರ ಹೊಸ ಚಿತ್ರ ಇಂದು ಸೆಟ್ಟೇರಿದೆ. ಚಿತ್ರವನ್ನ ಪೂರಿ ಜಗನ್ನಾಥ್ ಶಿಷ್ಯ ರವಿಗೌಡರ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಬಹುತೇಕ ವಿನೋದ್ ಪ್ರಭಾಕರ್ ಅವರ ಎಲ್ಲಾ ಚಿತ್ರಗಳಿಗೆ ದರ್ಶನ್ ಅವರೇ ಕ್ಲಾಪ್ ಮಾಡುತ್ತಾರೆ. ವಿನೋದ್ ರವರ ಸಹಾಯಕ್ಕೆ ಡಿಬಾಸ್ ಎಂದಿಗೂ ನಿಂತಿರುತ್ತಾರೆ. ಅದಕ್ಕೂ ಹೆಚ್ಚಾಗಿ ಇವರಿಬ್ಬರ ಸ್ನೇಹ ಬಾಂಧವ್ಯಕ್ಕೆ ಬೆಲೆ ಕೊಟ್ಟ ದರ್ಶನ್ ವಿನೋದ್ ಪ್ರಭಾಕರ್ ಚಿತ್ರ ಮುಹೂರ್ತಕ್ಕೆ ಬಂದು ಶುಭಾಶಯ ಹೇಳಿದ್ದಾರೆ. ಸದ್ಯ ಮುಹೂರ್ತ ಮುಗಿಸಿರುವ ಚಿತ್ರತಂಡ ಸಿನಿಮಾ ಟೈಟಲ್ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ಮೂಲಗಳ ಪ್ರಕಾರ ಚಿತ್ರತಂಡ ವಿನೋದ್ ಪ್ರಭಾಕರ್ ಅಭಿನಯದ ಸಿನಿಮಾಗೆ ಸಿಎಂ ಎನ್ನುವ ಶೀರ್ಷಿಕೆ ಇಡಬೇಕೆಂದು ನಿರ್ಧರಿಸಿದ್ದಾರಂತೆ. ಆದರೆ ಸಿಎಂ ಎನ್ನುವ ಟೈಟಲ್ ಈಗ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಳಿ ಇದೆ. ಇನ್ನು ಈ ಚಿತ್ರದಲ್ಲಿ 5 ಅದ್ದೂರಿ ಫೈಟ್ ಗಳು ಇರಲಿದೆಯಂತೆ. ಇದೊಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಚಿತ್ರವಾಗಿದ್ದು ಟಾಲಿವುಡ್ ನ ನಾಯಕಿ ವಿನೋದ್ ಪ್ರಭಾಕರ್ ಜೋಡಿಯಾಗಿ ಅಭಿನಯಿಸುತ್ತಿದ್ದಾರಂತೆ. ಉಳಿದಂತೆ ಮನೋಹರ್ ಜೋಶಿ ಛಾಯಾಗ್ರಹಣ, ಅಚ್ಚು ಸಂಗೀತ ಚಿತ್ರಕ್ಕಿರಲಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಅಪ್ಡೇಟ್ ನ್ಯೂಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.